ಇಷ್ಟ ದೊಡ್ಡ ಮರನ ಕಡಿಯೋದಕ್ಕೆ ಯಾರು ಹೇಳಿದ್ದು? ಯಾರ ಯಾರ ಅನುಮತಿ? ನೋಡಿ ನೋಡಿ ಈ ರೀತಿ ಪೂಜೆ. ಏ ದೇವ ವೃಕ್ಷ ಅನ್ನ ಕಡಿತಾರನ? ಇಷ್ಟು ದೊಡ್ಡ ಮರ ನೋಡಿ ಗೆಳೆಯರೆ, ನಾವು ಚಿತ್ರದುರ್ಗದ ಹೋರಾಟದಲ್ಲಿ ಉಳಿಸಿದ್ವು, ಬೆಂಗಳೂರಲ್ಲಿ ಈ ರೀತಿ ಕದ್ದು ಕದ್ದು ಕಡಿತಾ ಇದ್ದಾರೆ ನೋಡಿ. ಎಂತ ದೊಡ್ಡ ವೃಕ್ಷ ಕದಿತಾರೆ, ಯಾರ ಅನುಮತಿ? ಏನು ತೊಂದರೆ ಆಗುತ್ತೆ? ಶೀಟ್ಗಿಂತ 4 ಕೋಟಿ ರೂಪಾಯಿ ಉಸಿರಾಟ ಕೊಡುತ್ತೆ ಪ್ರತಿದಿನ. ಇದು ದೇವ ವೃಕ್ಷ, ಯಾವ ದೇವರ ನಂಬ್ತೀರಿ ನೀವು? ಸೀಟ್ ಮೇಲೆಲ್ಲ ಹೊಡೆದು ಡಬಲ್ ಸೀಟ್ ಹಾಕಿರೋದು. ಅದರಿಂದ ಇವಾಗ ಒಂದ್ ನಿಮಿಷ ಮರ ಕಡಿಯೋ ಕಾಸ್ನ ಸೀಟ್ ಅಲ್ಲಿ ಮೊರಡ್ ಹಾಕೊಂಬೋದಲ್ಲ, ಗೌರ್ಮೆಂಟ್ ನೀವು ಅದನ್ನೇ ಮರನ ಕಡಿಸ್ತಾ ಇದ್ದೀರಾ ನೋಡಿ. ಅವರು ಅವ್ರು ಅವ್ರನ್ನ ನಾವು ನೋಡಿ ಕಲಿಬೇಕು ಪಾಪ. ತೆಂಗಿನ ಮರ ಉಳಿಸ್ಕೊಂಡು ಮನೆ ಕಟ್ಟಿದ್ದಾರೆ. ಏ ವಾಲಿ ಇರೋದಿಲ್ಲ ನೋಡಿ, ವೀರರು ಹಂಗ್ ಮಾಡ್ತಾರೆ. ಪವಿತ್ರವಾದ ಜನ ನೀವು, ಇಷ್ಟ ದೊಡ್ಡ ಮರ ಕಡೆ ಮನ್ಸಿಲ್ಲ ನೀವು. ಇದನ್ನ ಕಂಡ್ರೆ ನಮಗೆಲ್ಲ ಉಸಿರಿನ ತೊಂದರೆ ಆಗುತ್ತೆ, ಕೊರೋನಾ ಬರುತ್ತೆ. ಇವೆಲ್ಲ ಒಂದ್ ಕಟ್ಟಿದ ನೋಡಿ, ಇದು ಒಂದ್ ಕಟ್ಟಿದ್ರಿ. ಇದಕ್ಕೆ ಸರ್ಕಾರ ಒಪ್ಪದೇ ಇಲ್ಲ. ಪವಿತ್ರವಾದ ನೋಡಿ ನೋಡಿ ನೋಡಿ, ಅದು ಅಳೋದ್ ನೋಡಿ, ಅಳೋದ್ ನೋಡಿ. ಹೌದು ಹೌದು ಹೌದು. ಯಾರಪ್ಪ ಹೇಳಿದ್ದು? ಹೇಳಪ್ಪ ಯಾರಣ ಹೇಳಿದ್ ನಿಮ್ಗೆ? ಎಂ ಎಲ್ ಎ ಏನಾಗಿದೆ ಮರ ಕಡಿಯಕ್ ಪರ್ಮಿಷನ್ ಹೆಂಗ್ರಿ ಕೊಡ್ತಾರೆ? ಕೊಡಂಗೆ ಇಲ್ಲ ಅವರು. ಅವರು ಯಾರದು ಎಲ್ಲ ಇಳಿದ್ ಬಿಡಿ. ಮರ ಏನಾದ್ರು ಕಡಿದ್ರೆ ದೊಡ್ಡ ರಾಬ್ದ ಅಂತ ಆಗುತ್ತೆ. ಈ ಮರ ಏನಾದ್ರೂ ಇನ್ನೊಂದು ಕೊಂಬೆ ಮುಟ್ಟಿದ್ರು ನಾವು ಇಷ್ಟಪಡಲ್ಲ. ಏನಿದು ಏನಿದು ಮರಗಳ ಉಸಿರು ಬೇಡವೇನ್ರಿ ನಿಮ್ಗೆ? ಏನ್ ಶೀಟ್ ಹೋಗುತ್ತೆ? ಮನೆ ಮನೆ ಮರಕ್ಕಿಂತ ಶೀಟ ಏನಕ್ಕೆ ಶೀಟ್ ಹೋಗುತ್ತೆ? ತೆಂಗಿನಕಾಯಿ ಹೊಡಿತೀರಾ, ಕುಂಕುಮ ಹಚ್ಚಿದೀರಾ, ಮತ್ತೆ ಅದೇ ಮರ ನೋಡಿ ಈ ಮನೆ ನೋಡಿ. ಅವ್ರು ಮರನ ಬಳಸ್ಕೊಂಡು ಮರನ ಕಡಿದೀರಾ, ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗಿರೋ ಸಂವೇದನೆ ಇವ್ರಿಗೆ, ಇವರ ಇವರ ಪಕ್ಕದ ಮನೆಯವ್ರಿಗೆ ಇಲ್ಲ. ಈ ಅಶ್ವಥ್ ಅವ್ರಿಗೆ ತಂದು ಕಡಿಯೋದು ಬೆಂಗಳೂರಿನ ಜನಕ್ಕೆ ಗೊತ್ತಾದ್ರೆ, ಅಬ್ಬಿ ಗೊತ್ತಾದ್ರೆ ಮಾತ್ರ ನಿನಗೆ ತುಂಬಾ ಕಷ್ಟ ಆಗುತ್ತೆ ಹೇಳ್ತಾ ಇದೀನಿ. ಯಾಕಂದ್ರೆ ಈ ಅಶ್ವಥ ವೃಕ್ಷ ಕಡಿಯೋ ಹಾಗೆ ಇಲ್ಲ. ಅವ್ರು ಅವ್ರಿಗೆ ಇವಾಗ ಬ್ಯಾಡ್ ಲಕ್ ನೋಡಿ. ಯಾಕಂದ್ರೆ ಅದ್ ಹೆಂಗ್ ಒಪ್ಕೋತಾರ್ರಿ ಅವರು ದೇವ ವೃಕ್ಷ? ಏ ಅದ್ ಹೆಂಗ್ ಇವಾಗ ಮಾತಾಡು, ಫೋನ್ ಮಾಡಿ ಕೊಡು, ಫೋನ್ ಮಾಡಿ. ಅದ ಕೌನ್ಸಿಲರ್ ಯಾರಿಗೆ ಫೋನ್ ಮಾಡಿ? ಅವರು ಕರ್ಸಿ 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 ಕೌನ್ಸಿಲ್ ಇಲ್ಲ, ಫೋನ್ ಮಾಡಿ. ಅಣ್ಣ ಬಿಚ್ಚಣ, ನಿಮ್ಗೆ ತಮಿಳಾಗ ಹೇಳ್ಬೇಕಾ? ಏ ಬಿಚ್ಚುಗರ ಅಗ್ಗ ಬಿಚ್ಚುಗರ ಯಾಕರ ಆಟ ಆಡ್ತಾ ಇದ್ರ? ಅಗ್ಗ ಬಿಚ್ಚ್ರೆ ಎಲ್ಲಿಂದ ಬೀಳುತ್ತೆ? ಯಾವ ಬೀಳುತ್ತೆ? ಕಟ್ ಮಾಡಕ್ಕಿದ್ದೀರಾ? ಇಲ್ಲ ಇಲ್ಲ, ಸೊ ಸಪೋರ್ಟಿಂಗ್ ಹೇಳಿದಾರೆ, ಸಪೋರ್ಟಿಂಗ್ ಹೇಳಿದಾರೆ, ಬೆಂಡ್ ಆಗುತ್ತೆ. ಹಿಂಗ್ ಮನ್ಸು ಬರುತ್ತಾ ನಿನಗೆ ಮರ ಕಟ್ ಮಾಡಕ್ಕಿದ್ದೀರಾ? ದುಡ್ಡು ಕೊಟ್ರೆ ಮರ ಕಡಿತೀಯಾ ನೀನು? ಅದೇನು ಹೊಟ್ಟೆಗೆ ಏನ್ ತಿಂತೀರ ನೀವೆಲ್ಲ? ವಾಲಿ ಮರ ಇಲ್ದೆ ಬದುಕ್ಬಿಡು ಮರುಭೂಮಿ. ಏನಮ್ಮ ಮಾತಾಡ್ತೀರಾ? ಗಾಳಿ ಇಲ್ದೆ ನಾವು ಸತ್ತೋದ್ರೆ ಏನ್ ಮಾಡ್ತೀಯಾ?
ಮರ ಹಿಂದೆ ಬದುಕಾಗುತ್ತ ಮರ ಕಡದ್ಬಿಟ್ಟು ಅಯ್ಯೋ ಅಯ್ಯೋ ಮರ ಹಿಂದೆ ಬದುಕುಡು ಇದೆಲ್ಲ ಮೊಣ ಮರನ ಇದು ನೋಡಿ ಎಷ್ಟು ಹಸಿ ಇದೆ ಮರಗಳಿಗೆ ಈ ಕಡೆ ಬಂದ್ರು ಮರುಭೂಮಿಲಿ ಹೋಗಿ ಬದುಕ್ಬಿಟ್ಟು ನೀವೆಲ್ಲ ಮರ ಕಡ್ದ ಮನೆ ಕಟ್ಟಿದ್ರೆ ಮರಗಳು ಬಿಟ್ಬಿಡ್ತಾವ ಕಡಿಬಾರ್ದು ಕಡಿಬಾರ್ದು ಮರಗಳನ್ನ ಕಡಿಬಾರ್ದು ತಗ್ಗ ಎಲ್ಲ ತೆಗಿರೆ ಅಗ್ಗ ಎಲ್ಲ ಬಿಸ್ರಪ್ಪ ಇದೆಲ್ಲ ಅಗ್ಗ ಬಿಸ್ ಅರ್ಧ ಕಡ್ದು ಬಿಟ್ಟಿರೋಣ ಬೀಳಿಸ್ತೇವೆ ಸ್ವಲ್ಪ ಕಟ್ ಮಾಡಿರೋದು ಗಂಟ ಹಾಕಿದಾರಣ್ಣ ಕಟ್ ಮಾಡಿದಾರೆ ನೋಡಿ ಅಲ್ಲಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ ಅಣ್ಣ ಇಲ್ಲಿ ಇಲ್ಲಿ ಅಲ್ಲಿ ಹಗ್ಗ ಕಟ್ಟಿರೋದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಅದು ಹೆಂಗು ಹಗ್ಗ ಬಿಚ್ಚಿದ್ರೆ ಬಿದೋಗುತ್ತೆ ಅದಕ್ಕೆ ಅದು ಇಳಿಸ್ಕೋಬೇಕು ಅಂತವ್ರೆ ಇಳಿಸ್ಕೋ ಪೂಜೆ ಮಾಡ ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡ್ತೀರಾ ಅದೇ ಮರ ಕಡಿತಾ ಇದೀರಾ ದೇವ್ರನ್ನ ಕಡ್ದು ಬಿಡ್ತಾರೆ ಇವರು ಒಣಗಿರೋದೆಲ್ಲ ಅರಣ್ಯಾಧಿಕಾರಿ ಹೇಳಿ ಆಗಿದೆ ನೀವೇನಾದ್ರೂ ಇಲ್ಲಿ ಕಡಿದ್ರೆ ಉಳಿತಿನ ಕಂಪ್ಲೇಂಟ್ ಆಗುತ್ತೆ ಕೇಸ್ ಆಗುತ್ತೆ ಹಲೋ ಸೇಫ್ ಮಾಡು ಬಿಚ್ಚಿರೋದ್ರ ಫಸ್ಟ್ ಸೇಫ್ ಹಲೋ ಬಿಚ್ಚಬೇಡ ಕಟ್ಟಾಗಿದ್ಯಾ ಅದೊಂದು ಎಷ್ಟಪ್ಪ ಇದೆ ಅದೇ ಹಗ್ಗ ಕಟ್ಟಾರಲ್ಲ ಡಿಪಾರ್ಟ್ಮೆಂಟ್ ಬರ್ತಾ ಇದಾರೆ ಬರೋವರೆಗೂ ಹಂಗೆ ಇರಿ ಎಲ್ಲ ಸೇಫ್ ಆಗಿರಿ ಹಾ ಇದೊಂದು ಯಾವ್ದೋ ಹೋಗುವಂಗೈತಲ್ಲ ಅದು ಇಳಿಸಿ ಇಳಿಸಿ ಪೂರ್ತಿ ಮರ ಏನ್ ಕಟ್ಟಿ ಮಾಡ್ತಾ ಇದೆ ಎಷ್ಟೇ ಕಟ್ ಮಾಡಿದ್ರು ಪರ್ಮಿಷನ್ ತಗೊಳ್ಳೇಬೇಕು ಪರ್ಮಿಷನ್ ತಗೋಬೇಕು ಇನ್ ಮುಂದೆ ಕಟ್ ಮಾಡ್ಬಿಡಿ ಬನ್ನಿ ಸರ್ ತೋರಿಸ್ತೀನಿ ಏ ಒಂದ್ ನಿಮಿಷ ದೂರ ಬರ್ರಿ ದೂರ ಬರ್ರಿ ದೂರ ಬರ್ರಿ ಇಳಿಸ್ತಾರೆ ಆರಾಮಾಗಿ ಇಳಿಸ್ತಾರೆ ಇರ್ರಿ ನಾಚಿಕೆ ಆಗ್ಬೇಕಿದ್ದಾರ ಕಡಿಯೋಕೆ ನಿಮ್ಗೆಲ್ಲ ನೆಕ್ಸ್ಟ್ ಕಡೆ ಒಂದು ಒಂದು ರೊಂಬೆನೂ ಕಡಿಬಾರ್ದು ಬಾ ಇಳಿಸ ಇಳಿಸೋದು ಇಲ್ಲ ಅವ್ರು ಯಜಮಾನ್ರ ನಿಮ್ ಮನೆಗೆ ನೋಡಿ ಇವಾಗ ಏನು ತೊಂದ್ರೆ ಇಲ್ಲ 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 ನೋಡಿ ನಿಮ್ ಮನೆಗೆ ಏನು ತೊಂದ್ರೆ ಇಲ್ಲ ಇಂತ ಬದುಕೋ ಇದೆ ಇಂತ ಬದುಕೋ ಇದೆ ತೂ 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 ಎಂತ ಬದುಕೋ ಇದು ಮರ ಕಟ್ ಮಾಡಿ ಬದುಕು ಅಂತ ಬದುಕೋ ಮರ ಕಟ್ ಮಾಡಿ ಬದುಕ್ತಾ ಇದಾರಲ್ಲಪ್ಪ ಬೆಂಗಳೂರಲ್ಲಿ ನೋಡಿ ಹೊಟ್ಟೆ ಶುರು ಅಂತ ಅದೆ ಇನ್ನು ಮುಟ್ಟಿದ್ರೆ ಸರಿ ನೀನ್ ಮುಟ್ಬೇಡ ತೆಗೆದ್ಬಿಡ ಎಲ್ಲ ಕಡೆ ಎಂತ ಮರ ಇದು ಏ ಇನ್ನು ಇನ್ನು ನಿನ್ ರೆಕಾರ್ಡ್ ಆಗಿದೆ ಇನ್ನೇನಾದ್ರೂ ಮರ ಕಡಿದ್ರೆ ನೀನೇ ರೆಸ್ಪಾನ್ಸಿಬಲ್ ಹೇಳ್ತಾ ಇನಿ ನೋಡಿ ನಿನ್ ಫೋಟೋದಲ್ಲೂ ಬಂದಿದೆ ನೀನೆ ಇನ್ನು
ನೀವೆಲ್ಲ ಹೋರಾಡಬೇಕು ಇದು ಮಾಡಬಾರ್ದು ಅಂತ. ಮರ ದಿನ ಉಸಿರು ಕೊಡುತ್ತೆ, ಮಕ್ಕಳಿಲ್ದಾರವ್ರಿಗೆ ಮಕ್ಕಳು ಕೊಡುತ್ತೆ, ಅಶ್ವತ್ಥ ವೃಕ್ಷ ಅದು. ಅಯ್ಯೋ ಎಷ್ಟು ಚೆನ್ನಾಗಿದೆ ಮೇಕೆ, ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಇದು. ಎತ್ಕೊಳ ಮೇಕೆನ ಎತ್ಕೊ, ಎಷ್ಟು ಚೆನ್ನಾಗಿದೆ. ಗರ್ಭಿಣಿ 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 ಅದು. ಮನೆ ಅಯ್ಯೋ ಹೋಗ್ಲಿ, ಮನೆ ಮರ ಎಲ್ಲ ಹೋದ್ಮೇಲೆ ಇನ್ನೂ ಕರೋನಾ ಬಂದು ಸತ್ತೋಗ್ತೀವಿ ನಾವು. ಆಯ್ತು, ಮನೆ ಬಿಟ್ಕೊಂಡು ಮರುಭೂಮಿಲಿ ಮನೆ ಕಟ್ತೀವಿ. ಅಲ್ಲಿ ಮರ ಇರಲ್ಲ, ಮರ ಮರ ಇರಲ್ಲ, ಮರುಭೂಮಿಲಿ ಮರನೇ ಮರನೇ ಬೀಳಲ್ಲ ನಿಮ್ ಮನೆ ಮೇಲೆ, ಮರಳು ಬೀಳುತ್ತೆ ಮರಳು. ತಪ್ಪಾಯ್ತು ಅಂತ ಹೇಳಿ, ತಪ್ಪಾಯ್ತು ಬಿಡಿ ಸರ್. ಆಯ್ತು, ಈಗ ನಮಗ್ ತೊಂದರೆ ಇಲ್ದಂಗೆ ಮಾಡ್ಕೊಡ್ಬೇಕು. ಆಯ್ತಲ್ಲ, ಇನ್ನೇನ ಹೋಗ್ಲಿ ಹೋಗ್ಲಿ, ನಮ್ಮನ್ನು ಕೊಂದು ಬಿಟ್ರ ಈ ಮರದ ಜೊತೆಗೆ, ನಮ್ಮನ್ನ ಕಡ್ದು ಬಿಟ್ರ. ಮನ್ಸನ್ ಕೊಂದಕ್ಕಾಗುತ್ತೆ? ಮರಗಳಿಗೆ ಕೈ ಬಾಯಿ ಇದ್ದಿದ್ರೆ ಒಡೆದ್ ಬಿಸಾಕದ ಹತ್ರ ಬಂದಿದ್ರೆ ನಿಮ್ಮನ್ನ. ಅದಕ್ಕಿಲ್ಲ ನೋಡಿ, ಅದಕ್ಕೆ ನೀವೆಲ್ಲ ಮಾಡೋದಿದ್ರನ. ಆಯ್ತು ನೋಡಿ, ಇವಾಗ ನೋಡಿ, ಇದು ಏ ಕರ್ನಾಟಕ ಎಲ್ಲ ನೋಡಿದಾರೆ ನಿಮ್ಮನ್ನ ಎಲ್ಲಾರು. ಮರ ನಮ್ಮನ್ನ ಕರೆಸ್ಕೊಂಡಿದೆ ಎಲ್ಲೋ, ನಾವು ಮುಂಬೈಯಿಂದ ಬಂದು ಬರೋಂಗ್ ಮಾಡಿದ್ಯಲ್ಲಪ್ಪ ಈ ಮರ. ಮರ ಕಡಿಯಕ್ಕೆ ಮೂಲ ಕಾರಣನೇ ಇವರು ಹೇಳ್ತಾ ಇರೋದು, ಮನೆ ಮೇಲೆ ಮರಗಳು ಬೀಳುತ್ತೆ ಅನ್ನೋ ಉದ್ದೇಶದಿಂದ ಕಡಿಸ್ತಿದ್ದಾರೆ. ಇನ್ನು ಮುಂದೆ ಮರಕ್ಕೆ ಏನೇ ತೊಂದರೆ ಆದ್ರೂ ಇವ್ರ ಹತ್ರ ಬಂದು ಕೇಳ್ಬೇಕಾಗುತ್ತೆ. ಇವ್ರ ಹತ್ರ ಬಂದು ಕೇಳ್ತೀವಿ, ಗೋವಿಂದಪ್ಪ ಅಂತ. ಗೋವಿಂದಪ್ಪ ಗೋವಿಂದಪ್ಪ ಅನ್ಸ್ಬಿಟ್ರ, ಆಮೇಲೆ ಮರನು ಗೋವಿಂದಪ್ಪ ಅನ್ಸ್ಬಿಟ್ರ. ಸುಮ್ನೆ ಬುಲ್ಡೆ ಮೇಲೆ ನೀವು ಬಿದ್ರೆ ಏನ್ ಮಾಡ್ತೀರಾ? ಈ ಭೂಮಿ ಬಿರಿದ್ರೆ ಏನ್ ಮಾಡ್ತೀಯ? ಇವಾಗ ಭೂಮಿ ಬಿರಿದ್ರೆ ಏನು ಗೊತ್ತಾಗಲ್ಲ ಹೊರಟು. ಇದು ಅಷ್ಟೇ, ಇದು ಅಷ್ಟೇ. ಮರ ಇಲ್ಲ ಅಂದ್ರೆ ಭೂಮಿ ಬಿರಿಯತ್ತೆ. ಬನ್ನಿ ಗೆಳೆಯರೆ, ಈ ಮರಕ್ಕೆ ಏನಾದ್ರೂ ಇಲ್ಲಿ ಸುತ್ತಮುತ್ತಲವ್ರ ಅಡ್ರೆಸ್ ಹೇಳಿ. ಇದು ಚೆನ್ನಮ್ಮನ ಕೆರೆ, ವಿದ್ಯಾಪೀಠ ಹಿಂಭಾಗ, ಮಂಜುನಾಥ ಕಾಲೋನಿ. ಮಂಜುನಾಥ ಕಾಲೋನಿ ವಿದ್ಯಾಪೀಠ ಹಿಂಭಾಗ. ಇಲ್ಲಿ ಯಾರಾದ್ರೂ ಲೊಕೇಶನ್ ಹಾಕ್ತಾರೆ ಕಮೆಂಟ್ಸ್ ಅಲ್ಲಿ. ಈ ಮರ ಏನಾದ್ರೂ ಕಡಿದಿದ್ದೆ ನಿಜ ಆದ್ರೆ ಇವರೆಲ್ಲರೂ ಬಾಧ್ಯರು. ಇಲ್ಲಿ ಈ ಮರ ನಾವು ಉಳಿಸ್ಕೋಬೇಕು ನೋಡಿ. 300 ವರ್ಷಕ್ಕಿಂತ ಹಿಂದಿನ ಆದಿ ಗೊತ್ತಿಲ್ಲದ ಮರ ಇದು. ತುಂಬ ತುಂಬ ಧನ್ಯವಾದ ಗೆಳೆಯರೇ, ನೀವೆಲ್ಲ ನೋಡಿದ್ದಕ್ಕೆ. ಅಹೋರಾತ್ರ.